ಹೊರಗಡೆ ತಲೆ ಹಾಕಕಾಗಲ್ಲ ಸಾಕಾಗೋಯ್ತು ಏನು ಇದು ಕೈಯಲ್ಲಿ ಗೂಬೆ ಎಲ್ಲಿಂದ ಹಿಡ್ಕೊಂಡು ಬಂದೆ ರಿ ಈ ಗೂಬೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಫ್ರೆಂಡ್ ಗೀತಾ ಇದರಲ್ಲ ಭಜನೆ ಕ್ಲಾಸ್ ಅಲ್ಲಿ ಅವರು ಕೊಟ್ಟಿದ್ದು ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಅಮೃತಗೆ ಬೇಗ ಕಂಕಣಬಲ ಕೂಡ ಬರುತ್ತಂತೆ ಸರಿ ಹೋಯ್ತು ನಮಸ್ಕಾರಮ್ಮ ನಾನು ಗಿರೀಶ್ ಹಾ ಗಿರೀಶಣ್ಣ ಹೇಳಿ ಹೇಳಿ ಮೊನ್ನೆ ನಿಮಗೆ ಹೇಳಿದ್ನಲ್ಲ ಅಮ್ಮ ನಮ್ಮ ಭಾವನ್ ಮಗ ಆರ್ಯನ್ ಬಗ್ಗೆ ಅವನಿಗ ಯುಎಸ್ ಇಂದ ಬಂದಿದ್ದಾನೆ ಅದಕ್ಕೆ ನಾಳೆ ನಿಮ್ಮ ಮಗಳ ನೋಡೋಕೆ ಬರಣ ಅಂತ ಇದ್ವಿ ಬನ್ನಿ ಬನ್ನಿ ಏ ಚೇತು ನೋಡೋ ಅದೃಷ್ಟ ಗೂಬೆ ಮನೆಗೆ ಬರ್ತಿದಾಗೆ ನಿಮ್ಮ ಅಕ್ಕಂಗೆ ನೋಡೋಕೆ ಬರ್ತಿದ್ದಾರೆ ಶ್ರೀನಾಥ್ ಇವರು ನಮ್ಮ ಭಾವ ರವಿ ನಮಸ್ಕಾರ ಇವಳು ನನ್ನ ಹೆಂಡತಿ ಸುಮ ಇವಳು ನನ್ನ ಎರಡನೇ ಮಗಳು ಅಕ್ಷತ ಇವ ನನ್ನ ಮಗ ಚೇತನ್ ಇವರು ನಮ್ಮ ನೇವರು ರೇಖಾ ಅಂತ ಮಗನ ಫ್ರೆಂಡ್ ಕಿರಣ್ ಅಂತ ಮಗ ಆರ್ಯ ಹಾ ಶ್ರೀನಾಥ್ ಇವರು ಗೊತ್ತಲ್ಲ ನಮ್ಮ ಹೈಟೆಕ್ ಶಾಸ್ತ್ರಿಗಳು ನಮಸ್ಕಾರ ನಮಸ್ಕಾರ ಹಾ ಗೊತ್ತು ಗಿರೀಶಣ್ಣ ಹುಡುಗಿಯಲ್ಲಿ ಕಳಸಾ ಇಲ್ಲ ಕರೆಸಬಹುದಲ್ಲ ಯಾವ ಕಾಲೇಜಿನಲ್ಲಮ್ಮ ಬಿ ಮಾಡಿದ್ದು ಇಲ್ಲೇ ಬಿಎಂಎಸ್ ಕಾಲೇಜಿನಲ್ಲಿ ನಮ್ಮ ಹುಡುಗ ಬಿಟ್ಸ್ ಪ್ಲಾನಿನಲ್ಲಿ ಬಿ ಮಾಡಿದ್ದು ಮನೆ ಸೂಪರ್ ಆಗಿದೆ ಕಣೋ ಅಂತ ಚಾನ್ಸ್ ಮತ್ತೆ ಸಿಗಲ್ಲ ಒಪ್ಪಂಬಿಡು ಯೋ ಇಂಟರ್ವ್ಯೂ ರೆಸ್ಟ್ ಬಿಟ್ಟಿಲ್ಲೂ ಬಿಡಲ್ಲ ಬಿಡು ನಾನು ಬಂದಿರೋದು ಮನೆ ನೋಡಕ್ಕೆ ಹುಡುಗಿ ನೋಡಕ್ಕೆ ಅರ್ಥ ಮಾಡ್ಕೋ ಹಾ ಹುಡುಗ ಹುಡುಗಿ ಬೇಕಾದ್ರೆ ಸೆಪರೇಟ್ ಆಗಿ ಹುಡುಗ ಹೋಗಿ ಮಾತಾಡಬಹುದು ಅಯ್ಯೋ ನಮ್ಮ ಹುಡುಗನಿಗೆ ಆ ತರ ಅಭ್ಯಾಸ ಇಲ್ಲ ಇರ್ಲಿ ಬಿಡೆ ಈಗಿನ ಕಾಲದ ಮಕ್ಕಳು ಅಲ್ವಾ जमीन ಬರೀ 5 ಎಕರೆ ಅಲ್ವೇನೇ ನೀವು ಸ್ವಲ್ಪ ಸುಮ್ಮನಿರ್ತರ ಇವಾಗ ಓ ಒಳ್ಳೇದು ನಮ್ಮದು ಊರಲ್ಲಿ ಜಮೀನಿದೆ ನಾವು ಈಗಿನ ಕಾಲದವರೇ ಅಲ್ವಾ ನಾವೇನ್ ಜಾಸ್ತಿ ಎಕ್ಸ್ಪೆಕ್ಟ್ ಏನು ಮಾಡಲಿಲ್ಲ ತುಂಬಾ ಒಳ್ಳೇದು ಹಾಗೆ ಇರಬೇಕು ಆದ್ರೂ ನಿಮ್ಮ ಅಂತಸ್ಥ ತಕ್ಕಾಗಿ ಮದುವೆ ಮಾಡ್ಕೊಳ್ಳಬೇಕಲ್ವಾ ಅದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ನನಗೆ ಈ ತರ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡೋ ಹಾಗೆ ಈ ರೇಟ್ ವ್ಯಾಲಿಡಿಟಿ ಕಂಡೀಷನ್ ಎಲ್ಲ ನೋಡಿ ಮದುವೆ ಆಗೋಕೆ ಇಷ್ಟ ಇಲ್ಲ ಓ ನಂಗೂ ಅಷ್ಟೇರಿ ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ಬಂದಿರೋದು ನಾನು ಉಫ್ ಥ್ಯಾಂಕ್ ಗಾಡ್ ನಿಮಗಾದ್ರೂ ಅರ್ಥ ಆಯ್ತಲ್ಲ ಶಾಸ್ತ್ರಿಗಳೇ ಸ್ವಲ್ಪ ಜಾತಕ ಹೊಂದುತ್ತೆ ನೋಡಿ ಓ ಅದಕ್ಕೆ ಏನಂತೆ ನಂಗೂ ಅಷ್ಟೇ ನನ್ನ ಲೈಫ್ ಪಾರ್ಟ್ನರ್ ನಾ ಈ ತರ ಸೆಲೆಕ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಜಸ್ಟ್ 1 ಆರ್ 2 ಮೀಟಿಂಗ್ಸ್ ಅಲ್ಲಿ ಒಬ್ಬರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಈ ಲುಕ್ಸ್ ಆಸ್ತಿ ಜಾತಕ ಎಲ್ಲ ನೋಡಿ ಹೇಗೆ ಒಬ್ಬನ ಜೊತೆ ನನ್ನ ಜೀವನ ಹಂಚಿಕೊಳ್ಳಿ ವಾವ್ ನಂದು ನಿಮ್ಮ ಥಾಟ್ಸ್ ಚೆನ್ನಾಗಿ ಮ್ಯಾಚ್ ಆಗುತ್ತಲ್ಲ ತುಂಬಾನೇ ಕಷ್ಟ ಯಾಕೆ ಏನಾಯ್ತು ಇಬ್ಬರದು ಒಂದಾಣಿಕೆ ತುಂಬಾನೇ ಕಡಿಮೆ ನನಗೂ ನನ್ನ ಮದುವೆ ಆಗೋ ಹುಡುಗಿನ ಪ್ರೀತಿಸಿ ಅರ್ಥ ಮಾಡ್ಕೊಂಡು ಮದುವೆ ಆಗಕ್ಕೆ ಇಷ್ಟಪಡ್ತೀನಿ ಶಿ ಶುಡ್ ಬಿ ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಇಬ್ಬರದು 36 ಗಣಗಳಲ್ಲಿ 18 ಅಷ್ಟೇ ಮ್ಯಾಚ್ ಆಗ್ತಾ ಇದೆ ಅದಕ್ಕೆ ಶಾಂತಿ ಮನಸ್ಸು ಸರಿ ಹೋಗುತ್ತೆ ಹುಡುಗಿ ಜಾತಕದಲ್ಲಿ 7ನೇ ಮನೆಯಲ್ಲಿ ಕುಜ ಇದೆ ಹಾಗಾಗಿ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ ರೀ ನಮ್ಮ ಹುಡುಗಿ ಜಾತಕ ಸರಿಯಾಗಿ ಇದೆ ನೀವು ಸರಿಯಾಗಿ ನೋಡಿ ಹೇಳಿ ರೀ ನಮ್ಮ ಶಾಸ್ತ್ರಿಗಳು ಕರೆಕ್ಟ್ ಆಗಿ ನೋಡ್ತಾರೆ ಅಯ್ಯ ಸ್ವಾಮಿ ಇಬ್ರು ಸ್ವಲ್ಪ ಸಮಾಧಾನ ಇದಕ್ಕೆ ಒಂದು ಪರಿಹಾರ ಇದೆ ಒಂದು ಕುಮ್ಮ ವಿವಾಹ ಮಾಡಿ ಎಲ್ಲ ಸರಿ ಹೋಗುತ್ತೆ ನಮ್ಮ ಹುಡುಗಿ ಜಾತಕದಲ್ಲಿ ಯಾವ ದೋಷನೂ ಇಲ್ಲ ಸರಿಯಾಗಿ ನೋಡೇಳಿ ಹುಡುಗಿದು ಹುಡುಗಂದು ಅಂತ ನಮ್ಮ ಹುಡುಗಂದು ಅನುರಾಧ ನಕ್ಷತ್ರ ಯಾವ ತರ ದೋಷ ಬರದಕ್ಕೆ ಸಾಧ್ಯನೇ ಇಲ್ಲ ಹೇ ಅಸಾಸಿನ್ಸ್ ಕ್ರೀಡ್ ನೀವು ಹೀಗೆ ಮಾಡ್ತೀರಾ ಯಾ ಇಟ್ಸ್ ಒನ್ ಆಫ್ ಮೈ ಫೇವರಿಟ್ ಗೇಮ್ ಸರಿ ನಾವಿನ್ ಹೊರಡ್ತೀವಿ
ಏನೆಲ್ಲ ಮುಖ ನೋಡ್ತಾ ಇದ್ದೀರಾ? ನಡೀರಿ ಹೋಗೋಣ. ಆರ್ಯ, ಎನಿವೇಸ್ ಇಟ್ ವಾಸ್ ಪ್ಲೆಷರ್ ಮೀಟಿಂಗ್ ಯು. ಸೇಮ್ ಹಿಯರ್. ನಮ್ಮ ಮದುವೆ ಆಗ್ತೀವೋ ಇಲ್ವೋ ಅಂತೂ ಗೊತ್ತಿಲ್ಲ, ಆದರೆ ಒಳ್ಳೆ ಅಸಾಸಿನ್ ಫ್ರೆಂಡ್ಸ್ ಅಂದು ಆಗ್ತೀವಿ. ಫ್ರೆಂಡ್ಸ್ ಆದ್ಮೇಲೆ ನೀವು ಹೇಳ್ದಾಗೆ ಬೆಸ್ಟ್ ಫ್ರೆಂಡ್ಸ್ ಆಗ್ತೀವೋ ಏನೋ. ಆರ್ಯ, ಏನಿನ್ನು ಎಲ್ಲ ಕೂತ ಇದ್ದೀರಾ? ನಡೀರಿ ಹೋಗೋಣ. ಯಾಕಮ್ಮ, ಏನಾಯ್ತು? ಮನೆಗೆ ನಡಿ ಹೇಳ್ತೇನೆ. ಅಲ್ಲಮ್ಮ, ಅದು ನಡಿಯೋ? ಮಾ, ಏನಮ್ಮ ನಿಮ್ಮ ಅದೃಷ್ಟದ ಬೊಂಬೆ? ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕಣೋ. ಈ ಗೂಬೆನ ಮೊದಲು ಮನೆಯಿಂದ ಹೊರಗಾಕ್ಬಿಡೋ. ಹೇಯ್ ಗೂಬೆ, ಹೊಸದಿದ್ದಂಗಿದೆ, ಮಾರಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ. ನನ್ನ ಲೈಫಲ್ಲಿ ಏನಾಗ್ತಾರೆ ನನಗೆ ಗೊತ್ತಾಗ್ತಾಯಿಲ್ಲ ಕಣ್ಣು. ಯಾಕೋ ಬರ್ತಾ ಬರ್ತಾ ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋಗ್ತಾರೆ ಅನಿಸ್ತಾರೆ. ಲವ್, ಯಾಕೋ ಅಂಥದ್ದೇನಾಯ್ತು ಈಗ ನಿನಗೆ? ಅರ್ಜುನ್, ನೀನು ಯಾವಾಗ ಲೈಫ್ನ ಫ್ರಸ್ಟ್ರೇಷನ್ ಅಂತೆಲ್ಲ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು? ದಿನಾಲೂ ಮ್ಯಾಟ್ರಿಮೋನಿ ಸೈಟಲ್ಲಿ ಒಂದು 15-20 ಪ್ರೊಫೈಲ್ಸ್ ನೋಡೋದು, ಅದರಲ್ಲಿ ಒಂದು 3-4 ಶಾರ್ಟ್ ಲಿಸ್ಟ್ ಮಾಡಿ ಪ್ರಪೋಸಲ್ ಕಳಿಸಿದ್ರೆ 3-2 ರಿಜೆಕ್ಟ್ ಇನ್ 1 ಮೀಟ್. ಅಣ್ಣ ಅಣ್ಣ, ಗೊಂಬೆ ತಗೊಳ್ಳಿ ಅಣ್ಣ. ಅಣ್ಣ ಅಣ್ಣ ಅಣ್ಣ, ಗೊಂಬೆ ತಗೊಳ್ಳಿ ಅಣ್ಣ. ಬೇಡ ಓಪ್ಪ. ಅಣ್ಣ ಅಣ್ಣ, ಹೊಟ್ಟೆ ಹಸಿತಾ ಇದೆ ಅಣ್ಣ. ಪ್ಲೀಸ್ ಅಣ್ಣ, ಗೊಂಬೆ ತಗೊಳ್ಳಿ ಅಣ್ಣ. ಅಣ್ಣ, ನಿಮ್ಮ ಹುಡುಗಿ ಕೊಡಿ ಅಣ್ಣ, ಚೆನ್ನಾಗಿರುತ್ತೆ, ಹೊಸದು ಅಣ್ಣ. ಆಯ್ತು, ಹುಡುಗಿಗೋಸ್ಕರ ಅಲ್ಲ ನಿನಗೋಸ್ಕರ. ಎಷ್ಟಿದಕ್ಕೆ ಅಣ್ಣ? 50 ರೂಪಾಯಿ ಅಣ್ಣ. ತೋ 100 ರೂಪಾಯಿ, ಮೊದಲೋಗಿ ಏನಾದರೂ ತಿನ್. ಥ್ಯಾಂಕ್ಸ್ ಅಣ್ಣ, ಬರ್ತೀನಣ. ಅರ್ಜುನ್, ಹುಡುಗಿ ನೋಡೋಕೆ ಹೋಗಿದ್ದಲ್ಲ, ಹೆಂಗೋ ಇದ್ದಾರೆ? ಲವ್ ಪ್ರವೀಣ್, ಫಸ್ಟ್ ಅವ್ನು ಮಾತಾಡೋ ಬಿಡು, ಮಧ್ಯ ಬಾಯ್ ಹಾಕ್ಬೇಡ. ನೀನು ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮೊನ್ನೆ ಒಬ್ಳು ಹುಡುಗಿನ ಮೀಟ್ ಮಾಡಕ್ಕೆ ಹೋದೆ. ಅವಳ ಪ್ರೊಫೈಲಲ್ಲಿ ಇರೋದೇ ಒಂದು, ರಿಯಲ್ ಆಗಿರೋ ಹುಡುಗಿನೇ ಬೇರೆ. ಅವಳ ಹೆಸರು ಪ್ರೀತಿ ಅಂತ, ಹೆಸರಿಗೆ ತದ್ವಿರುದ್ಧ. ತುಂಬ ಮೆಟೀರಿಯಲಿಸ್ಟಿಕ್ ಆ್ಯಂಡ್ ಹೈಫೈ. ಯಾವಾಗಲೂ ಪಬ್ಬು, ಮಾಲ್ಸ್, ಸ್ಟಾರ್ ಹೋಟೆಲ್ಸ್, ಬ್ರ್ಯಾಂಡೆಡ್ ಕ್ಲೋತ್ಸ್, ಬರೀ ಇಂಥವ್ ಮೇಲೆ ಪ್ರೀತಿ ಜಾಸ್ತಿ. ನನ್ನಂಥವ್ರ ಮೇಲೆ ಪ್ರೀತಿ ಇಲ್ಲ ಅನಿಸ್ತು. ಇನ್ನೊಬ್ಳು ಸೌಮ್ಯ, ಹೆಸರಿಗೆ ತಕ್ಕ ಹುಡುಗಿ. ಯಾವಾಗ ಏನು ಕೇಳೋರು, ಎಲ್ಲ ನೀವು ಹೇಳಿದಾಗೆ, ನಮ್ಮ ಅಪ್ಪ ಹೇಳಿದಾಗೆ ಅಂತ ಪ್ರತಿ ಮಾತಿಗೂ ಅಂತ ಇದ್ಲು. ಒಂದು ನಾರ್ತು, ಇನ್ನೊಂದು ಸೌತ್. ಸೊ ಇಬ್ಬರನ್ನು ರಿಜೆಕ್ಟ್ ಮಾಡ್ಬಿಟ್ಟು. ತುಂಬ ಬೇಜಾರು ಕಣೆ, ಇವತ್ತು ಒಬ್ಬ ಹುಡುಗನ ರಿಜೆಕ್ಟ್ ಮಾಡಿದೆ. ಯಾಕೋ ಕರೆಕ್ಟಾದ ಹುಡುಗ ಸಿಗಲ್ಲ ಅನಿಸ್ತು. ಯಾಕೆ, ಏನಾಯ್ತು? ಇವತ್ತು ಮೀಟ್ ಮಾಡಿದ ಹುಡುಗ ರಾಕೇಶ್, ಪಕ್ಕಾ ಪ್ಲೇ ಬಾಯ್ ಕ್ಯಾರೆಕ್ಟರ್. ಮೀಟ್ ಮಾಡ್ತಾನೆ, ಫ್ಲರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಮೊನ್ನೆ ನೋಡಿದ್ರೆ ಆ ಕಾರ್ತಿಕ್ ನೋಡೋಕ್ಕೇನೋ ಸ್ಮಾರ್ಟ್ ಆಗಿದ್ದ, ಆದರೆ ತುಂಬ ಡಾಮಿನೇಟಿಂಗ್. ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ಬಾರ್ದಂತೆ, ಅದಕ್ಕೆ ಸಿಟ್ಟು ಬಂದು ಇಬ್ಬರನ್ನೂ ರಿಜೆಕ್ಟ್ ಮಾಡಿದೆ. ನೋಡು, ನಮ್ಮ ಅಪ್ಪ ಅಮ್ಮ ತೋರಿಸಿದ ಐಫೈ ಹುಡುಗಿನ ಮದುವೆ ಮಾಡಿಕೊಂಡು ಜಮ್ ಅಂತ ಇಲ್ವಾ? ನಾನು ಮದುವೆ ಬಿಸ್ನೆಸ್ ಅಲ್ಲ. ನಾನು ನನ್ನ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ಲವ್ ಮ್ಯಾರೇಜಾಗಿ ಚೆನ್ನಾಗಿಲ್ವಾ? ಅರೇಂಜ್ ಆಗಲಿ ಲವ್ ಆಗಲಿ, ಮದುವೆ ಅನ್ನೋದು ಹುಡುಗ ಹುಡುಗಿ ಮಧ್ಯೆ ಬೆಳೆಯೋ ಲವ್, ಅಂಡರ್ಸ್ಟ್ಯಾಂಡಿಂಗ್, ಬಾಂಡೇಜ್ನಿಂದ ಕೂಡಿರೋ ಸಂಬಂಧ. ಸೊ ಆರಾಮಾಗಿ ಥಿಂಕ್ ಮಾಡಿ ಒಂದು ಫೈನಲ್ ಡಿಸಿಷನ್ ಬಾ. ನಂಗೆ ಗೊತ್ತು ನಿಂಗೆ ಎಂಥ ಹುಡುಗ ಬೇಕು ಅಂತ. ನಿನ್ನ ಮತ್ತು ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹುಡುಗ ಸಿಗ್ತಾನೆ. ಸೊ ಜಸ್ಟ್ ಚಿಲ್. ನೀನು ಹೇಳ್ತಿರೋದು ನಿಜಾನೇ. ನನ್ನ ಚೆಕ್ಲಿಸ್ಟ್ ಪ್ರಕಾರ 80% ಮ್ಯಾಚ್ ಆಗ್ತಿರೋ ಹುಡುಗ ಸೆಲೆಕ್ಟ್ ಆಗಿದ್ದಾನೆ.
ನಾಳೆ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ನನ್ನ ಚೆಕ್ ಲಿಸ್ಟ್ ಪ್ರಕಾರ ಮ್ಯಾಚ್ ಆಗುತ್ತೆ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್. ಹಾಯ್. ಹಲೋ, ಹೌ ಆರ್ ಯು? ಐ ಆಮ್ ಫೈನ್, ನೀವು ಹೇಗಿದ್ದೀರಾ? ಗುಡ್. ಮತ್ತೆ ಏನು ಸಮಾಚಾರ? ಕೆಲಸ ಹೆಂಗೆ ನಡೀತದೆ? ಯಾ, ಇಟ್ಸ್ ಗೋಯಿಂಗ್ ಗುಡ್. ಆದರೆ ತುಂಬ ಹೆಕ್ಟಿಕ್. ಯಾ, ಅಂಡರ್ಸ್ಟ್ಯಾಂಡ್. ಇಯರ್ ಎಂಡ್ ಅಲ್ವಾ, ಸ್ವಲ್ಪ ಹೆಕ್ಟಿಕ್ ಆಗಿರುತ್ತೆ. ಸೊ ಯುವರ್ ಕ್ಯಾಪಚಿನೋಸ್. ಥ್ಯಾಂಕ್ ಯು. ಮ್ಯಾಮ್, ಎನಿಥಿಂಗ್ ಮಾಡೆಲ್ಸ್? ವಿಲ್ ಟೆಲ್ ಯು ಲೇಟರ್. ನಿಮ್ಮ ಪ್ರೊಫೈಲ್ನಲ್ಲಿ ಟ್ರಾವೆಲಿಂಗ್ ಅಂತ ಹಾಕಿದ್ರಿ? ಎಸ್, ನನಗೆ ವರ್ಲ್ಡ್ ಟೂರ್ ಮಾಡಬೇಕಂತ ತುಂಬ ಇಷ್ಟ. ಯಾ, ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದರೆ ಇಷ್ಟ. ಬಂಜಿ ಜಂಪಿಂಗಾ, ಪ್ಯಾರಾಸೈಲಿಂಗಾ, ಸ್ಕೂಬಾ ಡೈವಿಂಗಾ, ಸ್ಕೈ ಡೈವಿಂಗಾ, ಯಾವುದು? ಐ ಲವ್ ಬಂಜಿ ಜಂಪಿಂಗ್, ಸ್ಕೂಬಾ ಡೈವಿಂಗ್, ಬಟ್ ವಾಂಟ್ ಟು ಟ್ರೈ ಆಲ್ ಕೈಂಡ್ ಆಫ್ ಅಡ್ವೆಂಚರ್ಸ್. ನಿಮಗೆ? ನನಗೂ ಅಷ್ಟೇ. ಏ ಖುಷಿ, ಈ ಡ್ರೆಸ್ಸಲ್ಲಿ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಓ ರಿಯಲಿ? ಥ್ಯಾಂಕ್ ಯು. ಆಕ್ಚುಲಿ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟುಡೇ. ಯಾಕೆ? ಏನು ರೀಸನ್? ನಿಮ್ಮ ಜೊತೆ ಇಷ್ಟು ಬೇಗ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಐ ಗೆಸ್ ಐ ಫೌಂಡ್ ಮೈ ಸೋಲ್ ಮೇಟ್. ದಿಸ್ ಇಸ್ ಫಾರ್ ಯು. ಸೋ ಕ್ಯೂಟ್. ಎಸ್, ಯು ಆರ್ ರೈಟ್ ಅರ್ಜುನ್. ನನಗೂ ಅದೇ ಅನಿಸ್ತಾ ಇದೆ. ಆ ರಿಲೇಷನ್ಶಿಪ್ ಹ್ಯಾಸ್ ರೀಚ್ಡ್ ಬಿಯಾಂಡ್ ಫ್ರೆಂಡ್ಶಿಪ್ ಲೆವೆಲ್. ಹೌದು, ನಿಜ. ಈ ವಿಷಯ ನಮ್ಮ ನಮ್ಮ ಮನೇಲಿ ತಿಳಿಸೋಣ. So it's time now. Let's get married. Good morning, Pa. Good morning, Ma. Appa, adu matrimonial site alli on profile nodide. Hesaru Arjun anta. Oracle company li software consultant a kelsa martidare. Tumba practical agira huduga. Illide nodi on profile. ಅದೆಲ್ಲ ಸರಿ, ಗೋತ್ರ ವಿಶ್ವಾಮಿತ್ರ ಅಂತ ಇದೆ, ಅದ್ಯಾಂಗ ಸಾಧ್ಯ? ಈ ವಿಷಯನ ಮುಂದುವರಿಸ್ಬೇಡ, ಇಲ್ಲಿಗೆ ಬಿಟ್ಬಿಡು. ಇನ್ನೊಂದು ಸಾರಿ ಯೋಚನೆ ಮಾಡಿಪ್ಪ. ಅದೆಲ್ಲ ಹೇಳ್ಬೇಡ, ಗೋತ್ರ ಒಂದೇ ಅಂದರೆ ಅಷ್ಟೇ. ನಾವಿನ್ ನಿಮ್ಮ ಮನೇಲಿ ಇದ್ರ ಬಗ್ಗೆ ಮಾತಾಡೋಲ್ಲ. ನೀನು ಹೊರಗಡೆ ಇದನ್ನ ಮುಂದುವರಿಸ್ಬೇಡ. ಏನ್ ಅರ್ಜುನ್? ಒಂದು ಸ್ವಲ್ಪ ದಿವಸದಿಂದ ಒಬ್ಳು ಹುಡುಗಿನ ಮೀಟ್ ಮಾಡ್ತಾ ಇದ್ದೀನಿ. ಹೌದೇನೋ? ಐ ಬಿ ಎಮ್ನಲ್ಲಿ ಕೆಲಸ, ಒಳ್ಳೆ ಹುಡುಗಿ, ನಮ್ಮನೆಗೆ ತಕ್ಸೋಸೆ ಆಗ್ತಾಳೆ ಅನಿಸ್ತಾ ಇದೆ. ಹ್ಞೂ. ರಾಶಿ ನಕ್ಷತ್ರ ಎಲ್ಲ ವಿಚಾರಿಸಿದ್ಯಾ ತಾನೇ ನೀನು? ಅವ್ರದ್ದು ತುಲಾ ರಾಶಿ, ಚಿತ್ತಾ ನಕ್ಷತ್ರ. ಅವ್ರದ್ದು ಗೋತ್ರ ಯಾವುದಂತೆ? ವಿಶ್ವಾಮಿತ್ರ ಗೋತ್ರ. ನಮ್ದು ವಿಶ್ವಾಮಿತ್ರ ಗೋತ್ರ, ಸಗೋತ್ರ ಆಗುತ್ತೆ. ಸಗೋತ್ರದಲ್ಲಿ ಮದುವೆ ಆಗೋಕ್ ಸಾಧ್ಯ ಇಲ್ಲ. ಅಮ್ಮ, ಅದು ಅರ್ಜುನ್ ನೀನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಲೋ ಅಮ್ಮ, ಏನು ಅಂದ್ರು ಅಂತ ಅದನ್ನ ಸೀರಿಯಸ್ ಆಗಿ ತಗೋಬೇಡ. ಹಲೋ, ಒಂದೇ ಗೋತ್ರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಐ ಆಮ್ ವರಿಡ್. ಒಂದೇ ಗೋತ್ರ ಅಂತೆ, ಅಣ್ಣ ತಂಗಿ ಅಂತೆ, ಈ 21st century ಇದನ್ನೆಲ್ಲ ನಂಬೋರು ಇದಾರಪ್ಪ. ನನಗೇನೋ ನಿನ್ನ ಡಿಸಿಷನ್ ಕರೆಕ್ಟ್ ಅನಿಸ್ತಿದೆ. ಒಂದ್ಸರಿ ಫೋನ್ ಮಾಡಿ ನೋಡು. ಟ್ರೈವರ್ಲಕ್. ಖುಷಿ, ನಾಳೆ ಕಾಫಿ ಶಾಪಲ್ಲಿ ಮೀಟ್ ಮಾಡೋಕ್ಕಾಗತ್ತಾ? ಹ್ಞೂ ಸರಿ, ಬರ್ತೀನಿ. ಬಟ್ ಏನು ವಿಷಯ? ನಮ್ಮನೇಲೂ ಒಪ್ತಾ ಇಲ್ಲ, ನಿಮ್ಮನೇಲೂ ಒಪ್ತಾ ಇಲ್ಲ, ಆದರೆ ಇಬ್ಬರು ಒಬ್ಬರು ಒಬ್ಬರನ್ನ ಭಾಳ ಇಷ್ಟಪಡ್ತಾ ಇದ್ದೀವಿ. ನೀನು ಒಪ್ಪಿದ್ರೆ ಇಬ್ಬರು ಓಡೋಗಿ ಮದುವೆ ಆಗ್ಬೇಡ, ಮನೇಲಿ ಆಮೇಲೆ ಒಪ್ಪಿಸಿದ್ರೆ ಆಯಿತು. ಅರ್ಜುನ್, ನಿನ್ನ ಆಸೆ ನನ್ನ ಆಸೆನೇ ಎಲ್ಲ ಅಲ್ವೋ? ಮದುವೆ ಅಂದರೆ ಎರಡು ಸಂಸಾರದ ಬಂಧನ.
ನಮ್ಮನೆಯವರು ತಲೆ ತಗ್ಸುವಂಥ ಕೆಲಸ ನಾನು ಮಾಡಲ್ಲ, ಸಾರಿ. ದುಡ್ಡೆಲ್ಲ ಏನು ಬಿಡಿ, ಇವತ್ತಿರುತ್ತೆ ನಾಳೆ ಇರಲ್ಲ. ನಮ್ಮ ಮಕ್ಕಳು ಹೊಂದ್ಕೊಂಡು ಸುಖವಾಗಿ ಜೀವನ ಮಾಡಿದ್ರೆ ಸಾಕು, ಅವ್ರ ಸಂತೋಷನೇ ನಮ್ಮ ಸಂತೋಷ ಅಲ್ವೇ? ಅಲ್ವಾ ಮತ್ತೆ, ನನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ತು. ನಮ್ಮ ಜಾತಿಗಳು ಬೇರೆ ಆಗಿದ್ರು ನಿಮ್ಗಾಗ್ಲಿ ನಮ್ಗಾಗ್ಲಿ ಅದ ಮೇಲೆ ನಂಬಿಕೆ ಇಲ್ಲ, ಅದೇ ಸಂತೋಷ. ಇಬ್ಬರು ಅಪ್ಪ ಅಮ್ಮಂದ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಮ್ಮನ್ನ ಈ ರೀತಿಯ ವಿಚಾರಗಳಿಂದ ಬೆಳೆಸಿದ್ದಕ್ಕೆ. ನೀನು ಹೇಳೋದು ಸರಿನೇ. ನನ್ನ ಫ್ರೆಂಡ್ಸು ಬ್ಯಾಚುಲರ್ ಪಾರ್ಟಿ ಕೇಳ್ತಿದ್ದಾರೆ, ಒಂದು ಕೆಲಸ ಮಾಡೋಣ, ನಿನ್ನ ಫ್ರೆಂಡ್ಸ್ಗೂ ನನ್ನ ಫ್ರೆಂಡ್ಸ್ಗೂ ಒಟ್ಟಿಗೆ ಪಾರ್ಟಿ ಕೊಡಿಸಿದ್ರೆ ಏನಂತೀಯ? ಒಳ್ಳೆ ಐಡಿಯಾನೇ, ಆದರೆ ಇಬ್ಬರು ಅಲ್ಲ ಒಬ್ಬರ ಪಾರ್ಟಿ ಖರ್ಚೆಲ್ಲ ನಂದು, ಇದಕ್ಕೆ ನೀನು ಏನೂ ಹೇಳೋವಾಗಿಲ್ಲ. ಸರಿ ಬಿಡಿ, ನಾನು ಮುದ್ದು ಯಜಮಾನ್ರೆ. ನಮ್ಮ ಫ್ಯೂಚರ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತಿದ್ದೆ. ಏನು ಹೇಳು? ಏನಿಲ್ಲ, ನಾವೊಂದು 4 ಇಯರ್ಸ್ ಆದಮೇಲೆ ನಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ಲ, ಇನಿಷಿಯಲಿ ದುಡ್ಡೆಲ್ಲ ನಾನೇ ಹಾಕ್ತೀನಿ. ಈ ಬಿಸ್ನೆಸ್ ಎಲ್ಲ ಯಾಕೆ? ಆರಾಮಾಗಿ ಲೈಫ್ ಲೀಡ್ ಮಾಡೋಕ್ಕೆ ಇಬ್ಬರಿಗೆ ಬರೋ ಸಂಬಳನೇ ಸಾಕು, ಸುಮ್ಮನೆ ಇಲ್ಲಿ ಟೆನ್ಷನ್ ಯಾಕೆ? ಹಾಗಲ್ಲ ಕುಮಟ, ಈಗಿನ ಕಾಲದಲ್ಲ ಸಾಕಾಗತ್ತಾ? ಸರಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಈ ಗೂಬೆ ಯಾರ್ದು? ಗೊತ್ತಿಲ್ಲ ಸರ್, ನಮ್ದಂತ ಅಲ್ಲ. ಇದನ್ನ ತಗೋಬೋದಾ? ಹಾಂ ತಗೊಳ್ಳಿ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು. ಓಕೆ, ಹಾಯ್ ಸ್ವೀಟಾರ್ಟ್. ನಾನೀಗ ನಿನ್ನ ಆಫೀಸ್ ಕೆಳಗಡೆ ಬಂದಿದ್ದೀನಿ, ಈಗ ಇನ್ನೂ ಲೇಟ್ ಆಗುತ್ತಾ ಇಲ್ಲ ನಾನು ಬರಲಾ? ಓಹ್ ಸಾರಿ ಕಣೋ, ಕೆಲಸದ ಮುಂಗೇನು ಮೂವಿ ಪ್ಲಾನೇ ಮರೆತುಬಿಟ್ಟಿದ್ದೆ. ಇನ್ನೂ ಲೇಟ್ ಆಗುತ್ತಾ? ಮೇಲೆ ಬಂದು ಕ್ಯಾಬಿನ್ ಹತ್ರ ಕೂತ್ಕೊ, ಒಂದು 10 ಮಿನಿಟ್ಸ್ ಬಂದ್ಬಿಡ್ತೀನಿ. ಸರಿ, ಬಂದೆ. ಜಸ್ಟ್ ವೇಟ್ ಹಾ, 10 ಮಿನಿಟ್ಸ್ ಬಂದ್ಬಿಡ್ತೀನಿ. ಹಾಯ್ ಮನು, ಏನ್ ಮೂವಿಗ? ಹಾಯ್, ಹೌದು ಮೂವಿ. ಜಾಯ್ ಜಾಯ್. ಓಕೆ, ಜಸ್ಟ್ ಹಾಗೆ. ಸ್ಯಾಲರಿಗಿಂತ ಇವಳ ಸ್ಯಾಲರಿನೇ ಜಾಸ್ತಿ ಇದೆ. ಸಾರಿ ಕಣ. ಹೋಳಿ
ಅವಳಿಗೆ ನನಗಿಂತ ಜಾಸ್ತಿ ಸಂಬಳ ಇದೆ. ಮದ್ವೆ ಆದ್ಮೇಲೆ ನನಗೆ ಅವಳಿಗಿಂತ ಕಡಿಮೆ ಸಂಬಳ ಅಂತ ಗೊತ್ತಾದ್ರೆ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ಬೋದು? ಅವಳು ನನ್ನ ಕೀಳಾಗಿ ನೋಡಿದ್ರೆ ನೋಡಿದ್ರೆ ಡಾಮಿನೇಟ್ ಮಾಡಿದ್ರೆ ಮಾಡಿದ್ರೆ ಹಂಗ ಸ್ಥಿತಿ ಸ್ಥಿತಿ ಚೆಮನು ಚೆಮನು ಅದೇನೋ ಅಂತ ಯೋಚಿಸ್ತೀಯ ಯೋಚಿಸ್ತೀಯ ಅವಳಂತ ಹುಡುಗಿಯಂತ ಹುಡುಗಿಯಲ್ಲ ಸುಮ್ಮನೆ ಏನೇನೋ ಯೋಚಿಸ್ಕೊಳ ಯಾಕೋ ಎಲ್ಲಿ ಹೋದೆ? ನಾನು ಅಪ್ಡೇಟ್ಸ್ ಕೊಟ್ಬರೋಷ್ಟರಲ್ಲಿ ಇಲ್ವೇ ಇರಲಿಲ್ಲ. ಏನಿಲ್ಲ, ಅರ್ಜೆಂಟ್ ಒಂದು ಫೋನ್ ಬಂತು, ಹಾಗೆ ಬಂದ್ಬಿಟ್ಟೆ ಅಷ್ಟೆ. ಸರಿ ಬಿಡು. ಮತ್ತೆ ಏನು ಮಾಡ್ತಿದ್ದೀಯ? ಫ್ರೆಂಡ್ ಕಾರ್ ತೊಗೊಂಡಿದ್ದಾಳೆ, ಅದ್ರ ಬಗ್ಗೆ ನಾನು ಚಾಟ್ ಮಾಡ್ತಿದ್ದೆ. ಕಾರ್ ತುಂಬ ಚೆನ್ನಾಗಿದೆ. ಹೇ ಮನು, ನಾವೊಂದು ಕಾರ್ ತೊಗೊಳೋಣವಾ? ನಾನು ಡೌನ್ ಪೇಮೆಂಟ್ ಮಾಡ್ತೀನಿ, ಆಮೇಲೆ ಇಬ್ಬರು ಇ ಎಮ್ ಐ ಕಟ್ಟೋಣ. ಅದೆಲ್ಲ ಏನೂ ಬೇಡ, ಫುಲ್ ಪೇಮೆಂಟ್ ಮಾಡಿ ನಾನೇ ಕಾರ್ ತೊಗೊತೀನಿ. ಇದ್ರ ಬಗ್ಗೆ ಮತ್ತೆ ಹೆಚ್ಚು ಮಾತಾಡಬೇಡ ಅಷ್ಟೆ. ಸುಮ್ನೆ ಕಣೆ, ನೀವು ಹುಡುಗಿರು ಸಿಟ್ ಮಾಡ್ಕೊಂಡಾಗ ಇನ್ನೂ ಕ್ಯೂಟ್ ಆಗಿ ಕಾಣ್ತಿರಲ್ಲ, ಅದಕ್ಕೆ. ಯಾಕೆ, ಏನಾಯ್ತು? ಏನಿಲ್ಲ ಬಿಡು. ನಂಗೆ ಯಾಕೋ ಈ ರಿಲೇಶನ್ಶಿಪ್ ಮುಂದುವರ್ಸೋದು ಬೇಡ ಅನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ. Let's break up. ಒಂದಲ್ಲ ಒಂದು ರೂಪದಲ್ಲಿ ಈ ಗೂಬೆಯ ಮಾಯೆಯಲ್ಲಿ ಕಳೆದು ಹೋಗಿ ಕತ್ತಲಲ್ಲಿ ಕತ್ತಲನ್ನೇ, ಬೆಳಕಲ್ಲಿ ಬೆಳಕನ್ನೇ ಹುಡುಕ್ತಾ ಇದ್ದೀವಿ.